ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಚುನಾವಣೆ ಸಮಯದಲ್ಲಿ ತನ್ನ ಗೆಲುವಿಗೆ ದುಡಿದ ಕಾರ್ಯಕರ್ತರನ್ನು ಕಡೆಗಣಿಸಿದ್ದಾರೆ ಎಂದು ಆರೋಪ ಮಾಡಲಾಗಿದೆ ಇದರ ಪರಿಣಾಮವಾಗಿ ಅವರ ಮೇಲಿನ ಅಭಿಮಾನಕ್ಕಾಗಿ ವೇಮಗಲ್ ನಾಗರಾಜ್ ಎಂಬುವರು ತನ್ನ ಕಚೇರಿಗೆ ಹಾಕಿದ ಫೋಟೋ ಬ್ಯಾನರ್ ಅನ್ನು ಹರಿದು ಸಾರ್ವಜನಿಕವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಚುನಾವಣೆಯಲ್ಲಿ ತನಗಾಗಿ ದುಡಿದ ಕಾರ್ಯಕರ್ತರನ್ನು ಕಡೆಗಣಿಸಿ ಎಂಎಲ್ಸಿ ಅನಿಲ್ ಕುಮಾರ್ ಮತ್ತು ನಜೀರ್ ಅಹಮದ್ ಗೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಂಚಿ ಕ್ಷೇತ್ರದ ಜನಸಾಮಾನ್ಯರ ಕೈಗೆ ಸಿಕ್ತಿಲ್ಲ ಎಂದು ಆರೋಪವನ್ನ ಮಾಡಲಾಗಿದೆ ಇದರಿಂದ ಸಿಟ್ಟಿಗೆದ್ದಂತ ಕಾರ್ಯಕರ್ತ ಕೊತ್ತೂರು ಮಂಜುನಾಥ್ ಅವರ ಫೋಟೋವನ್ನ ತೆರವುಗೊಳಿಸಿದ್ದಾರೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ ವಿಧಾನಸಭಾ ಚುನಾವಣೆ ಮುಗಿದು ಕೇವಲ 3 ತಿಂಗಳಾಗಿದ್ದು ಈ ನಡುವೆ ಕ್ಷೇತ್ರದ ಕಾರ್ಯಕರ್ತರ ಕಡೆಗಣನೆಯನ್ನ ಮಾಡ್ತಾ ಇದ್ದಾರೆ ಎಂದು ಕಾರ್ಯಕರ್ತರು ಆಕ್ರೋಶನ ಹೊರಹಾಕಿದ್ದಾರೆ ಅಲ್ಲದೆ ಕಚೇರಿಯೊಳಗೆ ಹಾಕಿದಂತ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಫೋಟೋ ಹಾಗೂ ಬ್ಯಾನರ್ ಗಳನ್ನು ತೆರವು ಮಾಡಿ ತಮ್ಮ ಆಕ್ರೋಶವನ್ನ ಬಹಿರಂಗವಾಗಿ ಹೊರಹಾಕಿರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಕೊತ್ತೂರು ಮಂಜುನಾಥ್ ಅವರ ಫೋಟೋ ಮತ್ತು ಬ್ಯಾನರ್ ಅನ್ನು ಕಚೇರಿಯಿಂದ ಹೊರಹಾಕ್ತಾ ಇರುವಂತದ್ದು ಕೀಳ್ತಾ ಇರುವಂತದ್ದು ಈ ನಾವೇಮಗಲ್ ಮೂಲದ ನಾಗರಾಜ್ ಎನ್ನುವವರು ತಮ್ಮ ಕಚೇರಿಯೊಳಗೆ ಶಾಸಕರ ಫೋಟೋ ಹಾಗೂ ಕಚೇರಿಯ ಹೊರಗೆ ಹಾಕಿದಂತ ಬ್ಯಾನರ್ ಅನ್ನು ತೆರವುಗೊಳಿಸುತ್ತಿರುವಂತ ದೃಶ್ಯಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಾ ಇನ್ನ ಶಾಸಕ ಸ್ಥಾನದ ಜವಾಬ್ದಾರಿಯನ್ನು ಎಂಎಸ್ಎಸ್ ಗಳಾದ ನಜೀರ್ ಅಹಮದ್ ಮತ್ತು ಅನಿಲ್ ಕುಮಾರ್ ಅವರಿಗೆ ಶಾಸಕರು ಹಂಚಿಕೆಯನ್ನ ಮಾಡಿದ್ದಾರೆ ಜನಸಾಮಾನ್ಯರ ಕೈಗೆ ಶಾಸಕ ಕೊತ್ತೂರು ಮಂಜುನಾಥ್ ಸಿಗ್ತಾ ಇಲ್ಲ ಸಂಪರ್ಕಿಸಲು ಕೂಡ ಸಾಧ್ಯವಾಗ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುವಂತದ್ದು